ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 10 ಪೇಜ್ ನಂಬರ್ 134. ಈ ರೀತಿಯಲ್ಲಿ ಪ್ರತಿಷ್ಠೆಗೊಳಿಸುವಿಕೆಯ ಮೂಲಕ ಮನಸ್ಸು ನವೀಕರಿಸಲ್ಪಡುತ್ತದೆ ಅಥವಾ ಪರಿವರ್ತನೆಗೊಳ್ಳುತ್ತದೆ ಮತ್ತು ಆಶೆಗಳು, ನಿರೀಕ್ಷೆಗಳು ಮತ್ತು ಧ್ಯೇಯಗಳು ವಾಗ್ದಾನ ಪಡಿಸಿದ ಆತ್ಮಿಕ ಮತ್ತು ಕಾಣದ ಸಂಗತಿಗಳ ಕಡೆಗೆ ಮೇಲೆಳೆಯುತ್ತವೆ. ಅದೇ ವೇಳೆಯಲ್ಲಿ ಮಾನವ ನಿರೀಕ್ಷೆಗಳು ಸತ್ತು ಹೋಗುತ್ತವೆ. ಆ ರೀತಿಯಲ್ಲಿ ಪರಿವರ್ತನೆ ಹೊಂದಿದವರು ಅಥವಾ ಬದಲಾವಣೆಯ ಪ್ರಕ್ರಿಯೆಯಲ್ಲಿರುವವರು ದೇವರಿಂದ ಹುಟ್ಟಿದ ನೂತನ ಸೃಷ್ಟಿಗಳೆಂದು, ಆ ಮಟ್ಟಿಗೆ ದೈವ ಸ್ವಭಾವದಲ್ಲಿ ಭಾಗಿಗಳು ಎಂದು ಎಣಿಸಲ್ಪಡುವರು. ಆ ನೂತನ ಸೃಷ್ಟಿಗಳಿಗೂ ಮತ್ತು ನೀತಿ ನಿರ್ಣಯ ಹೊಂದಿದ ವಿಶ್ವಾಸಿಗಳಿಗೂ ಮತ್ತು ಸಹೋದರಗಳಿಗೂ ಇರುವ ವ್ಯತ್ಯಾಸವನ್ನು ಚೆನ್ನಾಗಿ ಗುರುತಿಸಿರಿ. ಎರಡನೆಯ ವರ್ಗದವರು ಇನ್ನು ಈ ಲೋಕದವರು. ಲೌಕಿಕ ಮತ್ತು ಪಾಪಮಯ ಬಯಕೆಗಳಲ್ಲದೆ ಅವರ ನಿರೀಕ್ಷೆಗಳು, ಆಕಾಂಕ್ಷೆಗಳು ಮತ್ತು ಧ್ಯೇಯಗಳು ಎಲ್ಲ ಸಂಗತಿಗಳ ವಾಗ್ದತ್ತ ಪುನರ್ವಶದಲ್ಲಿ ಸಂಪೂರ್ಣವಾಗಿ ತೃಪ್ತಿ ಪಡುವಂಥವುಗಳಾಗಿವೆ. ಆದರೆ ಕ್ರಿಸ್ತನು ಈ ಲೋಕದವನಲ್ಲವಾದರಾಗಿರುವಂತೆ ಮೊದಲನೆಯ ವರ್ಗದವರು ಸಹ ಈ ಲೋಕದವರಲ್ಲ. ಅವರ ನಿರೀಕ್ಷೆಗಳು ಕಾಣದ ಸಂಗತಿಗಳ ಮೇಲೆ ಕೇಂದ್ರೀಕರಿಸಿವೆ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ ಎಂಬ ಸ್ವಾಭಾವಿಕ ಮನುಷ್ಯನಿಗೆ ಎಷ್ಟೋ ಮರುಳುಗೊಳಿಸಿರುವ ಈ ಭೂಲೋಕದ ಮಹಿಮೆಯ ಪ್ರತೀಕ್ಷೆಯು ಪರಲೋಕದ ನಿರೀಕ್ಷೆಯಲ್ಲಿ ಹುಟ್ಟಿದವರಿಗೆ, ಪರಲೋಕದ ಆಶೀರ್ವಾದಗಳ ಮಹಿಮೆಯನ್ನು ನೋಡುವವರಿಗೆ ಮತ್ತು ದೈವಿಕ ಯೋಜನೆಯಲ್ಲಿ ತಮಗೆ ನಿಗದಿಪಡಿಸಿದ ಭಾಗವನ್ನು ಮೆಚ್ಚಿಕೊಳ್ಳುವವರಿಗೆ ಇನ್ನು ಮುಂದೆ ತೃಪ್ತಿಕರ ಭಾಗವಾಗಿರುವುದಿಲ್ಲ. ಈ ನೂತನ ದೈವಿಕ ಮನಸ್ಸು ಸಂಪೂರ್ಣ ದೈವಿಕ ಸ್ವಭಾವದ ಮನಸ್ಸು ಅಥವಾ ದೇಹದ ನಮ್ಮ ಶ್ರದ್ಧಾಪೂರ್ವಕ ಬಾಧ್ಯಸ್ಥಿಕೆಯಾಗಿದೆ. ಕೆಲವರು ದೈವಿಕ ಶರೀರ ಎಂಬ ಈ ಹೇಳಿಕೆಯಿಂದ ಸ್ವಲ್ಪ ಮಟ್ಟಿಗೆ ಗಾಬರಿಗೊಳ್ಳಬಹುದು. ಆದರೆ ನಮಗೆ ಯೇಸುಕ್ರಿಸ್ತನು ತನ್ನ ತಂದೆಯ ಪ್ರಭಾವದ ಪ್ರಕಾಶವು ಆತನ ತತ್ವದ ಮೂರ್ತಿಯೂ ಆಗಿದ್ದಾನೆ. ಇಬ್ರಿಯ 1:3 ಎಂಬ ಚಿತ್ರಣವನ್ನು ಹೊಂದಿದ್ದಾನೆ ಮತ್ತು ಜಯ ಹೊಂದುವವರು ಆತನಂತಿರುತ್ತಾರೆ ಮತ್ತು ಆತನನ್ನು ಇರುವಂತೆಯೇ ನೋಡುವರು. 1 ಯೋಹಾನ 3:2 ಎಂದು ನಮಗೆ ಹೇಳಲಾಗಿದೆ. ಪ್ರಕೃತ ದೇಹವು ಇರುವುದಾದರೆ ಆತ್ಮಿಕ ದೇಹವು ಇರುವುದು. 1 ಕೊರಿಂಥ 15:44. ನಮ್ಮ ದೈವಿಕ ತಂದೆಯು ಅಥವಾ ನಮ್ಮ ಕರ್ತನಾದ ಯೇಸುವು ದೇಹವಿಲ್ಲದೆ ಕೇವಲ ಮಹಾ ಮನಸ್ಸುಳ್ಳವರು ಎಂಬುದಾಗಿ ನಾವು ಊಹಿಸಬಾರದು. ಅವರದು ಮಹೋನ್ನತ ಆತ್ಮಿಕ ಶರೀರಗಳು, ಅದರ ಮಹಿಮೆಯು ಎಷ್ಟೊಂದು ಇನ್ನೂ ಕಂಡುಬಂದಿಲ್ಲ. ನಾವು ದೈವಿಕ ಸ್ವಭಾವದಲ್ಲಿ ಪಾಲುದಾರರಾಗುವವರೆಗೂ ಅದು ಕಂಡುಬರುವುದಿಲ್ಲ. ಮಾನವ ಮನಸ್ಸಿನಿಂದ ಆತ್ಮಿಕ ಮನಸ್ಸಿಗೆ ಆಗುವ ಪರಿವರ್ತನೆಯು ಕ್ರಮೇಣವಾದ ಕಾರ್ಯವಾಗಿರುವಾಗ, ಮಾನವ ಶರೀರದಿಂದ ಆತ್ಮಿಕ ಶರೀರಕ್ಕೆ ಹೋಗುವ ಬದಲಾವಣೆಯು ಕ್ರಮೇಣವಾದದ್ದಲ್ಲ, ತತ್ಕ್ಷಣದಲ್ಲಿ ಆಗುವುದಾಗಿದೆ. 1 ಕೊರಿಂಥ 15:52. ಈಗ ಪೌಲನು ಹೇಳುವುದೇನೆಂದರೆ, ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು, ಆದರೆ ಸೂಕ್ತ ಸಮಯದಲ್ಲಿ ಈ ನಿಕ್ಷೇಪವು ಅದಕ್ಕೆ ಸೂಕ್ತವಾದ ಅದ್ಭುತ ಪಾತ್ರೆಯಾದ ಆತ್ಮಿಕ ಶರೀರದಲ್ಲಿರುವುದು ಮಾನವ ಸ್ವಭಾವವನ್ನು ಆತ್ಮಿಕ ಹೋಲಿಕೆಗೆ ಎಂಬುದನ್ನು ನಾವು ನೋಡಿದ್ದೇವೆ. ಉದಾಹರಣೆ, ದೇವರಿಗೆ ಒಂದು ಚಿತ್ತ ಉಂಟು, ಅದರಂತೆ ಮಾನವರಿಗೂ ದೇವದೂತರಿಗೂ ಇಚ್ಛೆ ಉಂಟು. ದೇವರಿಗೆ ವಿವೇಚನೆ ಮತ್ತು ಜ್ಞಾಪಕ ಶಕ್ತಿ ಉಂಟು, ಅದರಂತೆ ಬುದ್ಧಿವಂತ ಜೀವಿಗಳಾದ ಮಾನವರಿಗೂ ದೇವದೂತರುಗಳಿಗೂ ಉಂಟು. ಮಾನಸಿಕ ಕಾರ್ಯಾಚರಣೆಯ ಗುಣಲಕ್ಷಣವು ಒಂದೇ ರೀತಿಯದ್ದಾಗಿರುತ್ತದೆ. ವಿವೇಚಿಸಲು ಅದೇ ಸ್ಥಿತಿಗತಿಯಲ್ಲಿ ಮತ್ತು ಅದೇ ಮಾಹಿತಿಯೊಂದಿಗೆ ಈ ವಿಭಿನ್ನ ಸ್ವಭಾವಗಳು ಒಂದೇ ರೀತಿಯ ತೀರ್ಮಾನಗಳಾಗಿ ಬರಲು ಸಾಧ್ಯವಾಗುತ್ತದೆ. ದೈವಿಕವಾದ ದೇವದೂತರುಗಳ ಮತ್ತು ಮಾನವ ಸ್ವಭಾವಗಳ ಮಾನಸಿಕ ಸಾಮರ್ಥ್ಯವು ಒಂದೇ ಆಗಿದ್ದರೂ ಆತ್ಮಿಕ ಸ್ವಭಾವಗಳಿಗೆ, ಮಾನವ ಶಕ್ತಿಗಳಿಗೂ ಮೀರಿದ ಹೆಚ್ಚಿನ ಶಕ್ತಿ ಇದೆ ಎಂಬುದು ನಮಗೆ ತಿಳಿದಿದೆ. ಫಲವಾಗಿ ನಾವು ಯೋಚಿಸುವಂತೆ ವಿವಿಧ ಸಾಮರ್ಥ್ಯಗಳಿಂದಲ್ಲ, ಬದಲಾಗಿ ಅದೇ ಸಾಮರ್ಥ್ಯದ ವ್ಯಾಪ್ತಿಯಿಂದ, ವ್ಯಾಪಕತೆಯಿಂದಾಗಿ ಹಾಗೂ ಅವು ಕಾರ್ಯನಿರ್ವಹಿಸುವ ವಿವಿಧ ಸನ್ನಿವೇಶಗಳಿಂದಾಗಿದೆ ಎಂದು ನಾವು ಯೋಚಿಸುತ್ತೇವೆ. ಮಾನವ ಸ್ವಭಾವವು ದೈವ ಸ್ವರೂಪದ ಪರಿಪೂರ್ಣ ಐಹಿಕ ಸ್ವಭಾವದ ಸ್ವರೂಪವಾಗಿದೆ. ಅದೇ ಶಾರೀರಿಕ ಸಾಮರ್ಥ್ಯವನ್ನು ಹೊಂದಿದೆ, ಆದರೆ ಐಹಿಕ ಕಾರ್ಯಕ್ಷೇತ್ರಕ್ಕೆ ಸೀಮಿತಗೊಂಡಿದೆ ಮತ್ತು ಮನುಷ್ಯನ ಪ್ರಯೋಜನ ಮತ್ತು ಸಂತೋಷಕ್ಕಾಗಿ ದೇವರು ಬಹಿರಂಗಪಡಿಸಲು ಸೂಕ್ತವೆಂದು ತೋರುವಷ್ಟು ಮಾತ್ರ ವಿವೇಚಿಸುವ ಸಾಮರ್ಥ್ಯ ಮತ್ತು ಸ್ವಭಾವವನ್ನು ಹೊಂದಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.